ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೆಂಗೇರಿ ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡಿ ಬಿಜೆಪಿ ಜೆಡಿಎಸ್ನವರದ್ದು ಅಪವಿತ್ರ ಮೈತ್ರಿ ದೇವೇಗೌಡರ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟತೀನಿ ನಾವು ಜಾತ್ಯಾತೀತ ಪಕ್ಷ ಕೋಮವಾದಿ ಪಕ್ಷದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಈಗ ಪಕ್ಷ ಉಳಿಸಿಕೊಳ್ಳಲು ಮೈತ್ರಿ ಮಾಡಿಕೊಂಡಿದ್ದೀವಿ ಅಂತಾರೆ ಈಗ ನನಗೂ ಮೋದಿಗೂ ಅವಿನಾಭಾವ ಸಂಬಂಧ ಅಂತ ಹೇಳುತ್ತಾರೆ ಕುಮಾರಸ್ವಾಮಿ ಸರ್ಕಾರ ತೆಗೆದವರು ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಗೆಲ್ತಾರೆ ಅಂತ ಭವಿಷ್ಯ ಕೂಡ ನೋಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ರು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದವರ ಜೊತೆಗೇನೆ ಕುಮಾರಸ್ವಾಮಿ ಸೇರ್ಕೊಂಡು ಬಿಟ್ಟಿದ್ದಾರೆ ರಾಜ್ಯಸಭೆಯಲ್ಲೂ ಶಿವಶಂಕರಪ್ಪಗೂ ಫೋನ್ ಮಾಡಿ ಹಣ ಬೇಕಾ ಅಂದಿದ್ರಂತೆ ಯಡಿಯೂರಪ್ಪ ಕುಮಾರಸ್ವಾಮಿ ಫೋನ್ ಮಾಡಿದ್ರಂತೆ ಆದರೆ ಜನಾರ್ದನ್ ರೆಡ್ಡಿ ಸೇರಿ ನಾವು ನೂರ ನಲವತ್ತು ಆಗ್ತೀವಿ ಅಂತ ಡಿಕೆ ಹೇಳಿದ್ದಾರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅಂತಂದ್ರೆ ನಮ್ದು ಸೆಕ್ಯುಲರ್ ಪಾರ್ಟಿ ಯಾವಾಗ ಕೂಡ ಕೋಮುವಾದಿಗಳ ಜೊತೆ ನಾವು ಹೋಗಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಹೇಳಿದ್ರು ಈಗ ಯಾರು ಕುಮಾರಸ್ವಾಮಿ ಅವರ ಸರ್ಕಾರವನ್ನ ತೆಗೆದಾಕಿದ್ರು ಅವ್ರ ಜೊತೆಯಲ್ಲೇ ಪಕ್ಷ ಉಳಿಸ್ಲಿಕ್ಕೋಸ್ಕರ ನಾವು ಹೊಂದಾಣಿಕೆ ಮಾಡ್ಕೊತಾ ಇದ್ದೀವಿ ದೇವೇಗೌಡರು ಮತ್ತು ಅವರ ಕುಟುಂಬದವರ ರಾಜಕೀಯ ಉಳಿವಿಗೋಸ್ಕರವಾಗಿ ಅವ್ರು ಏನ್ ಬೇಕಾದ್ರೂ ತೀರ್ಮಾನ ತಕ್ಕಂತಾರೆ ಕುಮಾರಸ್ವಾಮಿನ ಅನ್ಕಂಡೀಷನ್ ಚೀಫ್ ಮಿನಿಸ್ಟರ್ ಆಗುವಂತ ಹೇಳಿ ನಾವು ಮಾಡಿ ಸಮಿತ್ಯ ಸರ್ಕಾರ ಮಾಡುದು ಯಾರು ಆ ಸರ್ಕಾರನ ಇಳಿಸಿದ್ರು ಯಡಿಯೂರಪ್ಪ ಯೋಗೇಶ ಈಗ ಏನ್ ಅವ್ರನ್ನೇ ತಪ್ಪು ಅವ್ರದೇ ಸ್ಪೋಕ್ಸ್ ಮನ್ ಹಾಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ರೆ ಏನ್ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ ಎಮ್ ಎಲ್ ಎಗಳನ್ನೆಲ್ಲ ಎಳದ್ ಹಾಕ್ಬಿಡ್ತೀವಿ ಪಾಪ ನಮ್ ಶಿವಶಂಕರ ಬೋಧ ಮಾಡ್ಬಿಟ್ಟಿದಂತೆ ನೂರ ಮೂವತ್ತಾರು ಮೂರ್ ಜನ ಇಂಡಿಪೆಂಡೆಂಟ್ಗಳು ಬಹಳ ಬಲಿಷ್ಠವಾಗಿ ಜನಾರ್ದನ ರೆಡ್ಡಿ ಆದಿಯಾಗಿ ಇವತ್ತು ನಮ್ಮ ಜೊತೆ ಉಳ್ಕೊಂಡು ನೂರ ನಲವತ್ತಿಗೆ ತಲುಪಿತ್ತು ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಮುಸ್ಲಿಮರನ್ನ ಓಲೈಕೆ ಮಾಡಿಕೊಂಡ್ರೆ ಅದು ಸೆಕ್ಯುಲರು ಹಿಂದೂಗಳನ್ನು ಓಲೈಕೆ ಮಾಡಿಬಿಟ್ರೆ ಅದು ಕೋಮುವಾದಿಗಳು ಹಿಂಗೆ ನೀವು ಯಾವ ರೀತಿಯಾಗಿ ಅದನ್ನ ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೀರಾ ಅರ್ಥ ಆಗ್ತಿಲ್ಲ ಅಲ್ಲಿಗೆ ತಂದು ಇಡ್ತಾ ಇದ್ದೀರಾ ಜಾತ್ಯಾತೀತ ಅಂತಂದರೆ ಮುಸ್ಲಿಮರನ್ನ ಬೆಂಬಲಿಸಿದ್ರೆ ಅವರು ಜಾತ್ಯಾತೀತರು ಹಿಂದೂಗಳನ್ನು ಬೆಂಬಲಿಸಿದರೆ ಅವ್ರ ಕೋಮುವಾದಿಗಳು ಅನ್ನುವಂಥದ್ದಕ್ಕೆ ತಂದಿಡ್ತಾ ಇದ್ದೀರಾ